ನಮಸ್ಕಾರ, ನ್ಯೂಸ್ ಎಟ್ ಫೈವ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಸಭಾಪತಿ ಹುದ್ದೆ ಕೈ ತಪ್ಪಿದ್ದಕ್ಕೆ ಬಸವರಾಜ ಹೊರಟ್ಟಿ ತೀವ್ರ ಅತೃಪ್ತಿಯನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ ಬಸವರಾಜ ಹೊರಟ್ಟಿ. ಎಚ್ ಡಿ ಕೆ ಕೇವಲ ಹೆಬ್ಬೆಟ್ಟು ಸಿಎಂ ಆಗಿದ್ದಾರೆ ಅನ್ನುವಂತಹ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹೊರಟ್ಟಿ. ಕಾಂಗ್ರೆಸ್ ಮತ್ತು ಸಿಎಂ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಭಾಪತಿ ಹುದ್ದೆ ಕೈ ತಪ್ಪಿದ್ದಕ್ಕೆ ಹೊರಟ್ಟಿ ಅತೃಪ್ತಿಯನ್ನ ಕೂಡ ಈಗಾಗಲೇ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಹೇಳಿದ್ದಕ್ಕೆ ಹೆಬ್ಬೆಟ್ಟನ್ನ ಒತ್ತುತ್ತಿದ್ದಾರೆ ಕುಮಾರಸ್ವಾಮಿ ಅಂತ ಹೇಳಿ ಎಚ್ ಡಿ ಕೆ ವಿರುದ್ಧ ಕೂಡ ಹೊರಟ್ಟಿ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅದರಲ್ಲೂ ಕೂಡ ಎಚ್ ಡಿ ಕೆ ಕೇವಲ ಹೆಬ್ಬೆಟ್ಟು ಸಿಎಂ ಆಗಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಬಸವರಾಜ ಹೊರಟ್ಟಿ. ಈಗಾಗಲೇ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಕಾಂಗ್ರೆಸ್ ಹೇಳಿದಂತೆ ಹೆಬ್ಬೆಟ್ಟನ್ನು ಹಾಕ್ತಾ ಇದ್ದಾರೆ ಕುಮಾರಸ್ವಾಮಿಯವರು. ಕಾಂಗ್ರೆಸ್ ಮೈತ್ರಿ ಸೂತ್ರವನ್ನ ಪಾಲಿಸ್ತಾ ಇಲ್ಲ, ಕಾಂಗ್ರೆಸ್ನವರು ಹೇಳಿದ ಹಾಗೆ ಸಿಎಂ ಕುಮಾರಸ್ವಾಮಿಯವರು ವರ್ತನೆ ಮಾಡ್ತಾ ಇದ್ದಾರೆ, ಹೆಬ್ಬೆಟ್ಟು ಸಿಎಂ ಆಗಿದ್ದಾರೆ, ಕಾಂಗ್ರೆಸ್ ಏನ್ ಹೇಳುತ್ತೋ ಅದಕ್ಕೆಲ್ಲ ಕೂಡ ಹೆಬ್ಬೆಟ್ಟನ್ನು ಒತ್ತುತ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಅಂತ ಹೇಳಿ ಒಂದ್ ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ಕುಮಾರಸ್ವಾಮಿಯವರ ವಿರುದ್ಧ ಕೂಡ ತೀವ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ ಬಸವರಾಜ ಹೊರಟ್ಟಿ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗಾಗಲೇ ಬಸವರಾಜ ಹೊರಟ್ಟಿ ಒಂದ್ ಕಡೆ ಸಭಾಪತಿ ಸ್ಥಾನ ಕೈ ತಪ್ಪಿದ್ದಕ್ಕೆ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ, ಜೊತೆಗೆ ಮೈತ್ರಿ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ವಿರುದ್ಧ, ಕುಮಾರಸ್ವಾಮಿಯವರ ವಿರುದ್ಧ ಕೂಡ ತೀವ್ರ ಆಕ್ರೋಶವನ್ನು ಹೊರಹಾಕಿರೋದು. ಏನ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ, ಅವರ ಮಾತು ಯಾವ ರೀತಿಯಾಗಿತ್ತು ರಮೇಶ್? ನವಿತಾ ಜೈನ್, ಬಸವರಾಜ ಹೊರಟ್ಟಿ ಅವರು ಸಭಾಪತಿ ಸ್ಥಾನ ಕೈ ತಪ್ಪಿದ್ದಕ್ಕೆ ಅಸಮಾಧಾನ ಹೊರಹಾಕುವುದರ ಜೊತೆ ಜೊತೆನಲ್ಲಿ ಕಾಂಗ್ರೆಸ್ ಮತ್ತೆ ಏನು ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ವಿರುದ್ಧವೂ ಕೂಡ ಹರಿಹಾಯಿದ್ದಾರೆ. ನೇರವಾಗಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಕೇವಲ ಹೆಬ್ಬೆಟ್ ಸಿಎಂ ಆಗಿದ್ದಾರೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಅವರು ಹೇಳಿದ್ದಕ್ಕೆ ಸಿಎಂ ಹೆಬ್ಬೆಟ್ ಒತ್ತುತ್ತಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಏನ್ ಹೇಳ್ತಾರೋ ಅದೆಲ್ಲದೂ ಕೂಡ ಹೆಬ್ಬೆಟ್ಟನ್ನ ಒತ್ತುತ್ತಿದ್ದಾರೆ. ಹೀಗಾದ್ರೆ ಮುಂದೆ ಕಷ್ಟ ಅನ್ನುವಂತ ಒಂದು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಹುದ್ದೆ, ಕೆಪಿಎಸ್ಸಿ ಹುದ್ದೆ ಆಗ್ಲಿ, ಇವೆಲ್ಲವುಗಳ ವಿಚಾರದಲ್ಲಿ ಕಾಂಗ್ರೆಸ್ ಹೇಳಿದ ಹಾಗೆ ಹೆಬ್ಬೆಟ್ ಹಾಕ್ತಾ ಒತ್ತುತ್ತಾ ಇದ್ದಾರೆ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಇದರ ಜೊತೆನಲ್ಲಿ ಕಾಂಗ್ರೆಸ್ ಮೈತ್ರಿ ಸೂತ್ರ ಕೂಡ ಅವರು ಪಾಲಿಸ್ತಾ ಇಲ್ಲ. ಕಾಂಗ್ರೆಸ್ನವರೇ ಹಾಗೆ ಮೊದಲು ಯಾವುದು ಕಂಡೀಷನ್ ಇಲ್ಲ, ಅನ್ಕಂಡೀಷನಲ್ ಅಂತ ಹೇಳ್ತಾರೆ, ಆಮೇಲೆ ಎಲ್ಲವನ್ನೂ ಕೂಡ ಕಂಡೀಷನ್ ಹಾಕ್ತಾ ಬರ್ತಾರೆ ಅನ್ನುವಂತಹ ವಾಗ್ದಾಳಿ ನಡೆಸೋದ್ರ ಜೊತೆನಲ್ಲಿ ಸಿದ್ದರಾಮಯ್ಯ ಎಸ್ ಆರ್ ಪಾಟೀಲ್ ಅವರನ್ನು ಕೂಡ ನಾವು ಮಾಡಬೇಕು ಮುಂದೆ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂತ ಏನು ಪರಮೇಶ್ವರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಸಿದ್ದರಾಮಯ್ಯ ಅವರು ಒಂದು ಮಾತನ್ನು ಹೇಳ್ತಾರೆ. ಸಿದ್ದರಾಮಯ್ಯ ಎಸ್ ಆರ್ ಪಾಟೀಲ್ ಅವರನ್ನ ಸಭಾಪತಿ ಮಾಡಬೇಕು ಅಂತ ಹೊರಟಿದ್ರೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರನ್ನ ಪರಮೇಶ್ವರ್ ಅವರು ಸಭಾಪತಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿ ಒಂದ್ ರೀತಿ ಅವರ ನಡುವಿನ ಏನು ಕಿತ್ತಾಟದಲ್ಲಿ ನಮ್ಮನ್ನ ಬಲಿಪಶು ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಇವತ್ತು ಅವರು ಅಸಮಾಧಾನವನ್ನ ಹೊರಹಾಕಿರುವುದು ಶರ್ಮಿನ್. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರ್ ಡೀಟೇಲ್ಸ್ಗೆ.